ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಗೈಸ್ ಇವತ್ತಿನ ಕಾನ್ಸೆಪ್ಟ್ ತೂಕ ಜಾಸ್ತಿ ಇರೋದ್ರಿಂದ ಹೃದಯಾಘಾತ ಆಗತ್ತಾ ಅಥವಾ ಸಣ್ಣ ಇರೋರಿಗೆ ಹೃದಯಾಘಾತ ಆಗೋದಿಲ್ವಾ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಅದನ್ನು ನೀವು ತಿಳ್ಕೊಳಕು ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೇಳಿಗಡೆ ಕಾಣಿಸ್ತಿರೋ ಅಕ್ಷರದ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಹೆಲ್ತಿ ವೀಡಿಯೋಸ್ನ ಎಂಜಾಯ್ ಮಾಡಬಹುದು ಹಾಗೆ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಕೂಡ ಗಾಯ್ಸ್ ಬನ್ನಿ ಹಾರ್ಟ್ ಡಿಸೀಸ್ ಇವಾಗ ತುಂಬ ಜನ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ಇನ್ನೂ ಇಪ್ಪತ್ತೈದು ವರ್ಷ ಈ ರೀತಿ ಹಾರ್ಟ್ ತುಂಬ ಜನನೇ ಇದ್ದಾರೆ ಅಂದರೆ ಆರ್ಟೆಟಿಕ್ ಬಂದು ಜೀವ ಹೋಗೋದು ಈ ರೀತಿ ಪ್ರಾಬ್ಲಮ್ಸ್ ಎಲ್ಲನೂ ಆಗ್ತಾಯಿದೆ ಇದೆಲ್ಲ ಯಾಕೆ ಆಗ್ತಾ ಇದೆ ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಆಗ್ತಾ ಇದೆ ತೂಕ ಜಾಸ್ತಿ ಇರೋದರಿಂದ ಇದೆಯಾ ಯಾಕೆ ಅಂತ ಅಂದರೆ ತೂಕ ಜಾಸ್ತಿ ಆಗಿರೋದ್ರಿಂದನೇ ಅಂತ ಅಲ್ಲ ಸಣ್ಣ ಇದ್ದರೂ ಕೂಡ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ಫುಡ್ ಸ್ಟೈಲಲ್ಲಿ ಗೊತ್ತಾಗುತ್ತೆ ನಿಮಗೆ ನೀವು ತಿಂತಾ ಇರೋ ಫುಡ್ ರೀತಿಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗೆ ಒಬ್ಬೊಬ್ರಿಗೆ ನೆಕ್ ಹತ್ರ ಬ್ಲಾಕ್ ಆಗಿರುತ್ತೆ ತುಂಬ ಜನ ಕೇಳ್ತಾ ಇರ್ತಾರೆ ನೆಕ್ ಹತ್ರ ಬ್ಲಾಕ್ ಆಗ್ತಾ ಇದೆ ಅಂದರೆ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇದೆ ಅಂತ ನೀವು ಸಣ್ಣ ಆದರೂ ಇರಿ ದಪ್ಪ ಆದರೂ ಇರಿ ಇದು ದಪ್ಪ ಸಣ್ಣ ಅಂತ ಕಂಪೇರಿಸಮ್ ಮಾಡೋದಕ್ಕಿಂತ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಕಂಪೇರ್ ಮಾಡಬಹುದು ಬ್ಯಾಡ್ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಎರಡೇ ರೀತಿ ಇರುತ್ತೆ ಒಂದು ಎಲ್ ಡಿ ಎಲ್ ಅಂದ್ರೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಇದು ನಮ್ಮ ದೇಹಕ್ಕೆ ಹಾನಿಕರ ಇದರಿಂದ ನಮಗೆ ಹಾರ್ಟ್ ಡಿಸೀಸ್ಗಳು ತುಂಬಾ ರೀತಿಲಿ ಬರಬಹುದು ಇನ್ನು ಒಂದು ಇದು ಗುಡ್ ಕೊಲೆಸ್ಟ್ರಾಲ್ ಎಚ್ ಡಿ ಎಲ್ ಈ ಕೊಲೆಸ್ಟ್ರಾಲ್ ಇರೋದ್ರಿಂದ ನಾವು ಇನ್ನು ಹೆಲ್ತಿಯಾಗಿರ್ತೀವಿ ಆಗಿರ್ತೀವಿ ಯಾವುದೇ ರೀತಿ ಸಮಸ್ಯೆ ನಮ್ಮ ಹತ್ರ ಬರೋದಿಲ್ಲ ಗುಡ್ ಕೊಲೆಸ್ಟ್ರಾಲ್ ಹೇಗೆ ಬರುತ್ತೆ ಅಂದ್ರೆ ನೀವು ಎಲ್ಲಾ ವೈಟಮಿನ್ಸ್ ಮಿನರಲ್ಸ್ ಇರಬಹುದು ಆಬ್ಸ್ ಪ್ರೋಟೀನ್ಸ್ ಜಿಂಕ್ ಗುಡ್ ಫ್ಯಾಟ್ ತಿನ್ನೋದ್ರಿಂದ ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗತ್ತೆ ಅಂದ್ರೆ ಎಲ್ತಿ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಅನ್ನೋದು ಇರುತ್ತೆ ಗುಡ್ ಕೊಲೆಸ್ಟ್ರಾಲ್ ಇದೆ ಅಂದ್ರೆ ನೀವು ಆಕ್ಟಿವ್ ಆಗಿರ್ತೀರಾ ಹೆಲ್ತಿ ಆಗಿರ್ತೀರಾ ಅದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಬ್ಸರ್ವ್ ಮಾಡ್ಕೊಂಡ್ರೆ ಇನ್ನ ಬ್ಯಾಡ್ ಕೊಲೆಸ್ಟ್ರಾಲ್ ಇವಾಗಿನ ಲೈಫ್ ಸ್ಟೈಲ್ ನಡೀತಾ ಇರೋದೇ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದ್ರೆ ನಾವು ಜೀವನ ಶೈಲಿ ನಡೆಸ್ತಾ ಇರೋದೇ ಬ್ಯಾಡ್ ಕೊಲೆಸ್ಟ್ರಾಲ್ ಉತ್ಪತ್ತಿ ಮಾಡೋ ಥರ ಹೇಗೆ ಅಂತ ಅಂದರೆ ನಾವು ತಿಂತೀವಲ್ಲ ಜಿಂಕ್ ಫುಡ್ಸ್ ಅಂದ್ರೆ ಬೇಕ್ರಿ ಫುಡ್ಸ್ ಅದರಲ್ಲಿ ಏನು ಹಾಕಿರ್ತಾರೆ ಕೆಮಿಕಲ್ಸ್ ಹಾಕಿರ್ತಾರೆ ಕಲ್ಲರ್ಸ್ ಆ್ಯಡ್ ಮಾಡಿರ್ತಾರೆ ಈವನ್ ಡಾಲ್ಡಾ ಮೈದಾ ಈ ತರದೆಲ್ಲಾನು ಹಾಕಿರ್ತಾರೆ ಶುಗರ್ ಇದೆಲ್ಲ ನಮ್ಮ ದೇಹಕ್ಕೆ ಅನವಶ್ಯಕವಾದಂತಹ ಫುಡ್ ಆದ್ರೆ ನಾವು ಯಥೇಚ್ಛವಾಗಿ ಅದನ್ನೇ ಇಷ್ಟಪಟ್ಟು ತಿಂತಾ ಇರ್ತೀವಿ ಆವಾಗ ನಮ್ಮ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅನ್ನೋದು ಯಥೇಚ್ಛವಾಗಿ ಆಗ್ತಾ ಹೋಗ್ತಾ ಇರುತ್ತೆ ಮದುವೆ ಸಮಾರಂಭಗಳು ಊಟಗಳು ತಿನ್ನೋದ್ರಿಂದ ಅದರಲ್ಲಂತೂ ಡಿಸ್ ಡಿಸೈನ್ ಊಟಗಳು ಇರುತ್ತೆ ಯಾವ ಎಣ್ಣೆ ಹಾಕಿರ್ತಾರೆ ಯಾವುದು ಡಾಲ್ಡಾ ಹಾಕಿರ್ತಾರೆ ಏನು ಗೊತ್ತಿರಲ್ಲ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ತಿನ್ಬಿಡ್ತೀವಿ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ನಾಲ್ಗೆಗೆ ಯಾವುದು ರುಚಿ ಜಾಸ್ತಿ ಕೊಡುತ್ತೋ ಅದು ಆರೋಗ್ಯಕ್ಕೆ ಜಾಸ್ತಿ ಹಾನಿಕರವಾಗೇ ಆಗಿರುತ್ತೆ ನಾವು ಬಳಸೋ ಎಣ್ಣೆಗಳಿಂದನೂ ನಮಗೆ ಕೊಲೆಸ್ಟ್ರಾಲ್ ಅನ್ನೋದು ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾಗ್ತಾ ಹೋಗುತ್ತೆ ನಾವು ಸನ್ ಪ್ಯೂರ್ ಅಂಡ್ ಕಡಲೆಕಾಯಿ ಎಣ್ಣೆ ಅಂತ ಸನ್ ಪ್ಯೂರ್ ಎಣ್ಣೆ ಸೂರ್ಯಕಾಂತಿ ಬೀಜ ಎಷ್ಟಿರುತ್ತೆ ಕೆಜಿ ಟೂ ಫಿಫ್ಟಿ ಸಮಥಿಂಗ್ ಆ ತರ ಇರುತ್ತೆ ಆದ್ರೆ ಒಂದು ಲೀಟರ್ ಎಣ್ಣೆ ನಿಮಗೆ ನೂರು ರೂಪಾಯಿ ನೂರ ರೂಪಾಯಿ ಒಳಗಡೆನೆ ಸಿಗುತ್ತೆ ಅದೇ ಹೇಗೆ ಸಾಧ್ಯ ಈ ತರ ಎಣ್ಣೆಗಳನ್ನ ಬಳಸೋದ್ರಿಂದನೂ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ದೇಹದಲ್ಲಿ ಜಾಸ್ತಿ ಹಾಕ್ತಾನೇ ಹೋಗುತ್ತೆ ಗುಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಬೇಕು ಅಂದ್ರೆ ಯಾವ ಎಣ್ಣೆ ಬಳಸಬೇಕು ಮೇಡಮ್ ಅಂತ ಕೇಳ್ತೀರಾ ವೆರಿ ಚೀಪಾಗಿ ಸಿಗುತ್ತೆ ವರ್ಜಿನ್ ಕೊಕೊನಟ್ ಆಯಿಲ್ ಬಳಸಬಹುದು ನೀವು ಇದು ನಮ್ಮ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ನ ಇನ್ಕ್ರೀಸ್ ಮಾಡುತ್ತೆ ಹಾಗೆ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಗೈಸ್ ನೋಡಿ ನಿಮಗೆ ಸುಸ್ತಾಗ್ತಾ ಇದೆ ದಪ್ಪ ಇದ್ದೀರಾ ಸುಸ್ತಾಗ್ತಾ ಇದೆ ನಿಮಗೆ ತುಂಬಾ ಸುಸ್ತು ಅವಾಗವಾಗ ಸುಸ್ತಾಗ್ತಾ ಇದೆ ಅಂದ್ರೂ ಕೂಡ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಅದು ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಅಂತಾನೆ ಅರ್ಥ ಅದನ್ನು ನೀವು ತಿಳ್ಕೊಳ್ಳಿ ಮತ್ತು ದಪ್ಪ ಇರೋರಲ್ಲಿ ಹಾರ್ಟ್ ಎಟಿಕ್ ಪ್ರಾಬ್ಲಮ್ಸು ಆರ್ಟ್ ಡಿಸೀಸ್ ಪ್ರಾಬ್ಲಮ್ಸು ಬರುತ್ತಾ ಮೇಡಮ್ ಅಂತ ಕೇಳ್ತೀರಾ ಆರ್ಟ್ ಡಿಸೀಸ್ ಪ್ರಾಬ್ಲಮ್ಸ್ ಒಂದೇ ಅಲ್ಲ ಎಲ್ಲ ಡಿಸೀಸ್ಗಳು ಬಂದ್ಬಿಡುತ್ತೆ ಇವಾಗ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಇವಾಗ ಏನೇ ಒಂದು ಪ್ರಾಬ್ಲಮ್ಸ್ ಇರ್ಬೋದು ಆರ್ಗನ್ಸ್ ಪ್ರಾಬ್ಲಮ್ಸ್ ಪ್ರತಿಯೊಂದು ದೇಹದಲ್ಲಿರೋ ಆರ್ಗನ್ಸ್ ಪ್ರಾಬ್ಲಮ್ಸು ಬಂದೇ ಬರುತ್ತೆ ಯಾಕಂದರೆ ಎವಿ ಫ್ಯಾಟ್ ಬಾಡಿಲಿ ಸ್ಟೋರೇಜ್ ಆದಾಗ ಎಲ್ಲ ಆರ್ಗನ್ಸು ಕಾರ್ಯಚಟುವಟಿಕೆಗಳು ನಿಧಾನವಾಗಿ ಸಾಗತ್ತೆ ಇವಾಗ ನೋಡಿ ನೀವು ತಿಂದಿರತಕ್ಕಂಥ ಊಟ ಡೈಜೆಷನ್ನೇ ಸರಿಯಾಗಿ ಬರೋದಿಲ್ಲ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಯಾಕಂದರೆ ಫ್ಯಾಟ್ ಜಾಸ್ತಿ ಸ್ಟೋರೇಜ್ ಆದಷ್ಟು ನಮ್ಮ ಕಾರ್ಯಚಟುವಟಿಕೆಗಳು ಸ್ಲೋ ಆಗ್ತಾ ಹೋಗುತ್ತೆ ಆವಾಗ ಸ್ಲೋ ಆಗ್ತಾ ಹೋಗುತ್ತೆ ಅಂದರೆ ಇವಾಗ ಎಕ್ಸಾಂಪಲ್ ಏಯ್ಟಿ ಇಯರ್ಸ್ ಬದುಕ್ತೀವಿ ಅಂತ ಅನ್ಕೊಂಡ್ರೆ ನಮ್ಮ ಹಾರ್ಟ್ ನಮ್ಮ ಹಾರ್ಟ್ ಏಯ್ಟಿ ಇಯರ್ಸ್ ವ್ಯಾಲಿಡಿಟಿ ಇದೆ ಅಂತ ಅನ್ಕೊಳ್ಳಿ ಆ ಏಯ್ಟಿ ಇಯರ್ಸ್ ವ್ಯಾಲಿಡಿಟಿದು ನೀವು ತುಂಬ ಫ್ಯಾಟ್ ಆಗಿಬಿಟ್ಟಿದ್ದೀರಾ ಎಲ್ಲ ತಿಂದು ತಿಂದು ನಿಮಗೆ ಗೊತ್ತಿಲ್ಲ ಏನು ತಿನ್ಬೇಕು ಏನು ಬಿಡಬೇಕು ಒಟ್ನಲ್ಲಿ ಫ್ಯಾಟ್ ಆಗಿದ್ದೀವಿ ಮೇಡಮ್ ಏನೇ ಮಾಡಿದ್ರು ಕರಗ್ಸೋಕ್ಕಾಗಲ್ಲ ಆಗಲ್ಲ ಅಂತ ಕೆಲವೊಬ್ಬರು ಹೇಳ್ತೀರಾ ಆದರೆ ನಮ್ಮ ಡಯಟ್ ಪ್ಲಾನ್ ಗಳು ತಗೊಂಡು ಸಾವಿರಾರು ಜನ ವೆಯ್ಟ್ ಲಾಸ್ ಮಾಡ್ಕೊಂಡಿರೋ ರಿಸಲ್ಟ್ ನೀವು ನೋಡಿದಿರಾ ಅದು ಎಲ್ಲ ತಿನ್ಕೊಂಡು ಆವಾಗಲೇ ಹೇಳ್ತಾ ಇದ್ದ ಏಯ್ಟಿ ಇಯರ್ಸ್ ಎಕ್ಸಾಂಪಲ್ ಇವಾಗ ಬದುಕತ್ತೆ ನಮ್ಮ ಹಾರ್ಟ್ ಅಂತ ಅಂದರೆ ಅದು ಕಾರ್ಯಚಟುವಟಿಕೆ ನೀಟಾಗಿ ಅಲ್ಲಿವರೆಗೂ ಅದು ಮಾಡಬಹುದು ಅಂತ ಅಂದ್ಕೊಂಡ್ರೆ ಇವಾಗ ಓವರ್ ಫ್ಯಾಟ್ ಇದ್ದರೆ ಹೇಗಾಗತ್ತೆ ಗೊತ್ತಾ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ಗೆ ಅದು ಏಯ್ಟಿ ಇಯರ್ಸ್ ಅಷ್ಟು ಏಜ್ನ ಕಳ್ಕೊಂಡಿರತ್ತೆ ನಿಮ್ಮ ಹಾರ್ಟ್ ಅಂದ್ರೆ ಏಯ್ಟಿ ಇಯರ್ಸ್ ಕೆಲಸ ಏನು ಮಾಡಬೇಕು ಅದು ನಿಮಗೆ ಫಾರ್ಟಿ ಇಯರ್ಸ್ ಅಲ್ಲೇ ಅಷ್ಟು ಕೆಲಸನ ಮಾಡಿ ಮುಗಿಸ್ಬಿಟ್ಟಿರುತ್ತೆ ಅಷ್ಟು ಒತ್ತಡ ಇರತ್ತೆ ಫ್ಯಾಟ್ ಬಾಡಿಲಿ ಸ್ಟೋರೇಜ್ ಆಗಿದ್ರೆ ಸುಸ್ತಾಗೋದು ಇವಾಗ ಆಕ್ಟಿವಿಟೀಸ್ ಇರಲ್ಲ ನೋಡಿ ಸಣ್ಣ ಇರೋರು ಎಷ್ಟು ಆಕ್ಟಿವಿಟೀಸ್ ಆಗಿರ್ತಾರೆ ಅಂತ ನೋಡಿ ಎಷ್ಟು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅಂತ ನೋಡಿ ಇವಾಗ ಸಣ್ಣ ಇರೋರು ಹತ್ತಿ ಅಂದರೆ ಒಂದು ಬಿಲ್ಡಿಂಗ್ನ ಈಸಿಯಾಗಿ ಹತ್ಬಿಟ್ಟು ಹೋಗಿಬಿಡ್ತಾರೆ ಆದರೆ ದಪ್ಪ ಇರೋರು ಹತ್ತಿ ಅಂದರೆ ಒನ್ ಫ್ಲೋರ್ ಹತ್ತೋಷ್ಟರಲ್ಲೇ ಉಸ್ ಉಸ್ಸು ಅಂತ ಸುಸ್ತಾಗಿಬಿಟ್ಟಿರ್ತಾರೆ ಉಸಿರು ಬಿಡ್ತಾ ಇರ್ತಾರೆ ಯಾಕೆ ಅದು ಹಾಗಾಗತ್ತೆ ಸೊ ಫ್ಯಾಟ್ ಜಾಸ್ತಿ ಸ್ಟೋರೇಜ್ ಇರೋರಲ್ಲಿ ಆಕ್ಟಿವ್ ಆಗಿರೋಕ್ಕೆ ಬಿಡೋದಿಲ್ಲ ಯಾಕಂದರೆ ಅವ್ರ ಹತ್ರ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ ಹಾಗೆ ಫ್ಯಾಟ್ ಕೂಡ ಓವರ್ ಫ್ಯಾಟ್ ಕೂಡ ಸ್ಟೋರೇಜ್ ಆಗಿರುತ್ತೆ ಅದಕ್ಕೆ ಆ ರೀತಿ ಪ್ರಾಬ್ಲಮ್ ಆಗುತ್ತೆ ಅದೆಲ್ಲ ಆಗಬಾರ್ದು ನಾವು ಹೆಲ್ತಿಯಾಗಿರಬೇಕು ಹೆಲ್ತಿ ಜೀವನ ಶೈಲಿ ನಡೆಸಬೇಕು ನಾವು ಎಚ್ ಡಿ ಎಲ್ ಗುಡ್ ಕೊಲೆಸ್ಟ್ರಾಲ್ನ ನ ಬಳಸ್ಕೊಬೇಕು ಬ್ಯಾಡ್ ನಮ್ಮ ದೇಹದಿಂದ ತೆಗ್ದಾಕ್ಬೇಕು ಹಾಗೆ ಫ್ಯಾಟ್ ಕೂಡ ತೆಗ್ದಾಕ್ಬೇಕು ಅಂದ್ರೆ ಹೆಲ್ತಿ ಜೀವನ ಶೈಲಿನ ನೀವು ಸ್ಟಾರ್ಟ್ ಮಾಡಬೇಕು ನಮ್ಮ ಡಯಟ್ ತಗೊಂಡಿರೋ ಪ್ರತಿಯೊಬ್ಬರಿಗೂ ಹೆಲ್ತಿ ಜೀವನ ಶೈಲಿ ಅಂದ್ರೆ ಹೇಗಿರುತ್ತೆ ಯಾವ್ದು ಹೆಲ್ತಿ ಫುಡ್ಸ್ ಪ್ರತಿಯೊಂದು ಗೊತ್ತಾಗಿರುತ್ತೆ ಸೊ ಗೈಸ್ ನೋಡಿ ಒನ್ ಫಾರ್ಟಿ ಟು ಒನ್ ಫಾರ್ಟಿ ತ್ರೀ ಕೆಜಿಸ್ ಇದ್ದಿದ್ದು ವೆಯ್ಟು ಜಸ್ಟ್ ಫೋರ್ ಡೇಸ್ ನಿಮಗೆ ರಿಪೋರ್ಟ್ ತೋರಿಸ್ತಾ ಇದ್ದೀನಿ ಪ್ರತಿ ದಿನದ್ದು ನಾನು ಡಯಟ್ ಡಿಸೈನ್ ಮಾಡಿ ಕೊಟ್ಟು ಅವ್ರದ್ದು ವೆಯ್ಟ್ನ ಚೆಕ್ ಮಾಡಿಸಿ ಚೆಕ್ ಮಾಡಿಸಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಿತ್ ಡೇಟ್ ಕೂಡ ನೀವು ಚೆಕ್ ಮಾಡಬಹುದು ಜಸ್ಟ್ ಫೋರ್ ಡೇಸ್ ಬ್ಯಾಕಿಂದ ಅಷ್ಟೇ ಇದು ನೋಡಿ ಎಷ್ಟು ಫಾಸ್ಟಾಗಿ ವೆಯ್ಟ್ ರಿಡ್ಯೂಸ್ ಆಗ್ತಾ ಇದೆ ನೂರ ನಲ್ವತ್ಮೂರು ಕೆ ಜೀಸ್ ಅಂದರೆ ಎಷ್ಟು ಹಿಂಸೆ ಆಗುತ್ತೆ ನೀವೇ ಯೋಚನೆ ಮಾಡಿ ಕೆಲವೊಬ್ಬರು ಬರೀ ನಲ್ವತ್ಮೂರು ಕೆ ಜಿ ಇರ್ತೀರ ಐವತ್ತು ಕೆ ಜಿ ಇರ್ತೀರ ಅಂಥವ್ರೆ ಒಂದು ಜಸ್ಟ್ ಒಂದು ತ್ರೀ ಕೆ ಜೀಸ್ ಜಾಸ್ತಿ ಆದರೆ ನಿಮ್ಮ ಐಡಿಯಲ್ ಫಿಟ್ಗೆ ಮೇಡಮ್ ನಾನು ಸಣ್ಣ ಆಗಬೇಕು ಏನು ಮಾಡೋದು ನಾನು ಸಣ್ಣ ಆಗಬೇಕು ಅಂತ ಕೇಳ್ತಾಯಿರ್ತೀರಾ ಈ ರೀತಿ ಓವರ್ ವೆಯ್ಟ್ ಆದರೆ ಎಷ್ಟು ಕಷ್ಟ ಇರುತ್ತೆ ಅದಕ್ಕೆ ಯಾರು ಯಾರೂ ಕಷ್ಟಪಡಬಾರ್ದು ಹಾಗೆ ಐಡಿಯಲ್ ಫಿಟ್ ಆಗಿದ್ರೆ ನಿಮ್ಮ ಹತ್ರ ಯಾವುದೇ ಆರೋಗ್ಯದ ಸಮಸ್ಯೆಗಳು ಕೂಡ ಬರೋದಿಲ್ಲ ಅದೇ ನೀವು ಐಡಿಯಲ್ ಫಿಟ್ ನ ಮಿಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆರೋಗ್ಯದಲ್ಲಿ ಕೂಡ ಹೇರು ಅನ್ನೋದು ಕಾಣಿಸ್ತಾನೆ ಇರುತ್ತೆ ಡಯೆಟ್ ಇಂದ ಸರಿ ಮಾಡ್ಕೊಬಹುದು ಇವು ಎಷ್ಟೋ ಜನ ಶುಗರ್ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಥೈರಾಯ್ಡ್ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಈವನ್ ಪಿ ಸಿ ಓ ಡಿ ಕೂಡ ನಾರ್ಮಲ್ ಮಾಡ್ಕೊಂಡಿದ್ದಾರೆ ಹಾಗಂತ ಪ್ರತಿಯೊಬ್ಬರಿಗೂ ನಾರ್ಮಲ್ ಆಗತ್ತೆ ಅಂತ ನಾನು ಹೇಳೋದಿಲ್ಲ ಡಿಪೆಂಡ್ ಅಪ್ಸ್ ಬಾಡಿ ನೀವು ನಾವು ಹೇಳ್ಕೊಡೋ ಥರ ನೀಟಾಗಿ ಪರ್ಫೆಕ್ಟಾಗಿ ಮಾಡಿದ್ದೀರಾ ಅಂದರೆ ರಿಸಲ್ಟ್ನ ನೀವೇ ನೋಡ್ತಾ ಇದ್ದೀರಾ ಜಸ್ಟ್ ಫೋರ್ ಡೇಸ್ಗೆ ಎಷ್ಟು ವೆಯ್ಟ್ ರೆಡೀಸ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರು ನಮ್ಮ ಡಯೆಟ್ ತೊಗೊಂಡಿರೋರು ವೆಯ್ಟ್ ರಿಡೀಸ್ ಮಾಡ್ಕೊಂಡಿದ್ದೀರಾ ಹೆಲ್ತಿಯಾಗಿದ್ದೀರಾ ಯಾರೆಲ್ಲ ದಪ್ಪ ಇದ್ದೀರಾ ನೀವು ಕೂಡ ಅಷ್ಟೇ ಹೆಲ್ತಿಯಾಗಿ ವೆಯ್ಟ್ನ ರೆಡೀಸ್ ಮಾಡ್ಕೊಬಹುದು ಅದು ಎಲ್ಲ ತಿಂತ ತಿಂತ ನಿಮಗೂ ಕೂಡ ವೆಯ್ಟ್ ರೆಡೀಸ್ ಮಾಡ್ಕೊಬೇಕು ಎಲ್ಲ ತಿಂತ ತಿಂತ ಅಂತ ಆಸಕ್ತಿ ಇರೋರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಲ್ತಿಯಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ ಎಲ್ಲ ತಿಂದು ಆರೋಗ್ಯವಾಗಿರಿ ಏ ಇವಾಗ ಫೋಟೋಸ್ ತೋರಿಸ್ತಾ ಇದ್ದೀನಲ್ಲ ಅವರು ಏನೆಲ್ಲ ಮಾಡಿದ್ರು ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಅಂದ್ಕೊಂಡು ತುಂಬ ಸಫರ್ ಪಟ್ಟು ಎಲ್ಲ ಪ್ರಾಡಕ್ಟ್ಸು ಟ್ರೈ ಮಾಡಿ ಅವರು ವೆಯ್ಟ್ ಲಾಸ್ ಆಗದೆ ನೊಂದ್ಕೊಂಡಿದ್ರು ಆದರೆ ಇವಾಗ ಜಸ್ಟ್ ಫೋರ್ ಡೇಸಲ್ಲೇ ಇಷ್ಟು ವೆಯ್ಟ್ ರಿಲೀಸ್ ಆಗಿದ್ದಾರೆ ಅವ್ರ ಮನದಾಳದ ಮಾತು ಅವ್ರಿಗೆಷ್ಟು ಖುಷಿ ಆಗ್ತಿದೆ ಅಂತ ಅವ್ರದ್ದು ಆಡಿಯೋ ಮೆಸೇಜ್ ಕೂಡ ಕಳಿಸ್ಕೊಟ್ಟಿದ್ದಾರೆ ನೀವೇ ಕೇಳಿ ಮ್ಯಾಮ್ ತುಂಬ ಖುಷಿ ಪಡ್ತಾ ಇದ್ದಾರೆ ಅವರು ಇದು ಅವ್ರ ಹಸ್ಬೆಂಡು ತುಂಬ ಖುಷಿ ಇದ್ದಾರೆ ಅವ್ರ ಹಸ್ಬೆಂಡು ಊರಿಗಿಂತ ಅವ್ರ ಮಗ ತುಂಬ ಖುಷಿ ಪಡ್ತಿದ್ದಾರೆ ಇಷ್ಟೇ ಗೈಸ್ ಪ್ರತಿಯೊಬ್ಬರು ಅಷ್ಟೇ ಹೆಲ್ತಿಯಾಗಿ ಎಷ್ಟೇ ತೂಕ ಇದ್ದರೂ ಕೂಡ ನೀವು ತೂಕನ ಇಳಿಸ್ಕೊಂಡ್ಬಿಡಬಹುದು ಯಾಕಂದರೆ ಬಯೋಟಿಕ್ ಸರ್ಜರಿ ಆಗಿರೋ ಹುಡುಗಿ ತೂಕ ಕೂಡ ಇಳಿಸ್ಕೊಂಡಿದ್ದಾಳೆ ಅದನ್ನು ಕೂಡ ನೀವು ಫೀಡ್ಬ್ಯಾಕ್ ಕೇಳಬಹುದು ಹೀಗೆ ನಮ್ಮ ಡಯಟ್ ಪ್ಲಾನಿಂದ ಎಷ್ಟೋ ಪ್ರಾಬ್ಲಮ್ಸ್ನಗಳು ಕೂಡ ಸಾಲ್ವ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಯಾರೆಲ್ಲ ದಪ್ಪ ಇರ್ತಾರೆ ಹೆಲ್ತಿಂದ ಬಳಲ್ತಾ ಇರ್ತಾರೆ ಅಂಥವ್ರಿಗೋಸ್ಕರ ಇಂಥ ವಿಡಿಯೋಸ್ನ ಶೇರ್ ಮಾಡಿ Thank you for watching. Love you all guys. Bye bye.